ಹಲೋ ಮಿಸ್ಟರ್ ಬ್ರಿಗಾಂಜಾ. ಹೌದು ಮಿಸ್ಟರ್ ರಾಘವಾಚಾರಿ. ಕ್ವೈಟ್ ಓಕೆ. ಯಾರು ನಿಮ್ ಜೂನಿಯರು? ನನ್ನ ಎದುರು ವಾದ ಮಾಡಕ್ ನಿಂತಿರೋ ವ್ಯಕ್ತಿ ಇಲ್ಲಾರು ಇಲ್ಲ. ಐ ವಾಂಟ್ ಟು ಸೀ ಹಿಮ್. ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಓಕೆ. ಸಾಗರ್, ಮಿಸ್ಟರ್ ಬೇಗಾಂಜಾ, ಇವರೇ ನಿಮಗೆ ಎದುರಾಗಿ ವಾದ ಮಾಡೋ ನನ್ನ ಜೂನಿಯರ್ ಸಾಗರ್. ಇವರು ಜಾನಿ ಬ್ರಿಗಾಂಜಾ. ನಮಸ್ಕಾರ. ಬುಲೆಟ್ ಕಂಪನಿ ಪರವಾಗಿ ವಾದ ಮಾಡಕ್ ಬಂದಿದ್ದಾರೆ. ತಮ್ಮ ಹೆಸರು ಕೇಳಿದ್ದೆ, ಇವತ್ತು ನೋಡೋ ಭಾಗ್ಯ ಸಿಕ್ತು ನನಗೆ. ನೋಡೋ ಭಾಗ್ಯ ಏನು, ವಾದ ಮಾಡೋದನ್ನ ಕೇಳೋ ಭಾಗ್ಯನೂ ಸಿಗುತ್ತೆ. ಬೈ ದಿ ಬೈ ಮಿಸ್ಟರ್ ಸಾಗರ್, ನನ್ನ ಈ ಲಾಯರ್ ವೃತ್ತಿಯಲ್ಲಿ ಎಷ್ಟು ವರ್ಷಗಳ ಅನುಭವ ಆಗಿದೆ ಅದು ನಿಮ್ಮ ವಯಸ್ಸು ಅಂತ ಕಾಣುತ್ತೆ. ಇರಬಹುದು. ಬ್ರಿಟಿಷರು ಇಂಡಿಯಾ ಆಳುತ್ತಿದ್ದ ಕಾಲದಲ್ಲಿ ಸರ್ಕಾರದ ಪರವಾಗಿ ಪ್ರಿವಿ ಕೌನ್ಸಿಲ್ ವಾದ ಮಾಡಿ ರೆಬಲ್ ನಾಯಕರ ಗುರುಭಕ್ಷ ಸಿಂಗ್, ಉಲಿ ಖಾನ್, ಮನಮೋಹನ್ ಕೃಷ್ಣ, ಅಂಥೋಣಿಯರಿಗೆಲ್ಲ ಡೆತ್ ಸೆಂಟೆನ್ಸ್ ಕೊಡಿಸ್ತೋನು. ಯಾರು ಗೊತ್ತೋ? ನಾನು. ಈ ದಿವಸ ನಮ್ಮ ದೇಶದಲ್ಲಿ ಟಾಪ್ ಮೋಸ್ಟ್ ಇಂಡಸ್ಟ್ರಿಯಲ್ ಕಂಪನೀಸ್ ಯಾವಿದೆ ಅಷ್ಟಕ್ಕೂ ಸಲಹೆಗಾರ ಯಾರು ಗೊತ್ತೋ? ನಾನು. ತುಂಬಾ ಸಂತೋಷ. ನೀವು ಸಂತೋಷ ಪಡಲಿ ಅಂತ ನಾನು ಈ ವಿಷಯ ಹೇಳ್ತಾ ಇಲ್ಲ, ಹೆದರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ, ನೀವಿನ್ನು ಹುಡುಗರು, ಆವೇಶಕ್ಕೆ ಸಿಕ್ಕಿ ಅವಸರ ಪಟ್ಟು ಈ ರೀತಿ ಕೇಸುಗಳನ್ನು ತಗೊಂಡು ಸೋಲ್ನ ಎದುರಿಸಬೇಕಾಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ ತಿಳಿಸ್ತಾ ಇದ್ದೀನಟ್ಟೆ. ನೀವು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವು ಲಾಯರ್ ಅನ್ನೋದನ್ನ ಮರೆತು ಜಡ್ಜ್ ಅಂತ ಅಂದ್ಕೊಂಡ್ರೆ ಹಾಗಿದೆಯೇ? ತೀರ್ಪು ಹೇಳೋರು ನ್ಯಾಯಾಧೀಶರು ಮಿಸ್ಟರ್ ಬ್ರಿಗಾಂಜ. ಯಾವತ್ತು ವಾಹನಗಳು ಓಡಾಡಕ್ ಪ್ರಾರಂಭವಾದ್ವು ಅವತ್ತೇ ಅಪಘಾತಗಳು ಪ್ರಾರಂಭವಾದವು. ಅಪಘಾತಕ್ಕೆ ನಾನಾ ಕಾರಣಗಳಿರಬಹುದು. ಬ್ರೇಕ್ ಫೇಲ್ ಆಗಬಹುದು, ರಸ್ತೆ ಒಳಗೆ ಸರಿಯಾದ ತಿರುವು ಕಾಣದೇ ಇರಬಹುದು, ಮಂಜು ಮುಸುಕಿ ಮೋಸ ಹೋಗ್ಬಹುದು, ದಾರಿ ಹೋಗ್ರು ಅನಿರೀಕ್ಷಿತ ಅಡ್ಡ ಬರಬಹುದು. ಆದ್ರೆ ಯಾವ ಡ್ರೈವರು ಬೇಕು ಅಂತಲೇ ಅಪಘಾತ ಮಾಡೋದಿಲ್ಲ. ಅಕಸ್ಮಾತ್ ಜರುಗಿದ ಇಂತಹ ಸಂದರ್ಭಗಳಲ್ಲಿ ಇಬ್ಬರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕೇ ಹೊರತು ಒಬ್ಬರನ್ನ ಶೋಷಣೆ ಮಾಡೋ ದೃಷ್ಟಿಯಿಂದ ನೋಡಬಾರದು. ಶಶಿರಾಯ್ ಕನ್ನ ಹುಡುಗಿ ಲಾರಿ ಸಿಕ್ಕೊಂಡಿದ್ದಾಳೆ ನಿಜ, ಆಕೆ ಆಸ್ಪತ್ರೆಯಲ್ಲಿದ್ದಾಳೆ ನಿಜ, ಅವಳಿಗೆ ಅನ್ಯಾಯವಾಗಿದೆ ನಿಜ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಆಕೆ ಚಿಕಿತ್ಸೆಗೆ ಶುಶ್ರೂಷೆಗೆ ವೆಚ್ಚ ಕೇಳಿ ಧಾರಾಳವಾಗಿ ತಗೊಳ್ಳಿ. ಅದು ಬಿಟ್ಬಿಟ್ಟು ಇದೇ ಸಮಯ ಅನ್ಬಿಟ್ಟು ಲಕ್ಷಾಂತರ ಹಣ ವಸೂಲು ಮಾಡಕ್ಕೆ ನಿಂತ್ಕೊಳ್ಳೋ ದಿಟ್ಟತನ ತೋರಿಸೋದು ತಪ್ಪು. ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಶೀಘ್ರವಾಗಿ ವಸ್ತುಗಳನ್ನ ಸಾಗಿಸಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಲಾರಿಗಳನ್ನ ಇಟ್ಟಿದ್ದಾರೆ ಹೊರತು ಅವರ ಹತ್ಯೆ ಮಾಡಕ್ಕಲ್ಲ. ಇಂಥ ಆಕ್ಸಿಡೆಂಟ್ ನಡೆದಾಗಲೆಲ್ಲ ಒಬ್ಬೊಬ್ಬರಿಗೂ 15 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ತಾ ಹೋದ್ರೆ 10 ಆಕ್ಸಿಡೆಂಟ್ ನಡೆದಾಗ 1 ಕೋಟಿ ರೂಪಾಯಿಗೂ ಹೆಚ್ಚು ಕೊಡಬೇಕಾಗುತ್ತೆ. ಹೀಗೆ ಲಕ್ಷಾಂತರ ಕೊಡದೆ ನ್ಯಾಯ ಅನ್ನೋದಾಯ್ತು ಅಂತಂದ್ರೆ ಬುಲೆಟ್ ಕಂಪನಿ ಯಾಕಿರಬೇಕು? ಯಾಕೆ ವ್ಯಾಪಾರ ಮಾಡಬೇಕು? ಯಾವ ಪುಣ್ಯಕ್ಕೋಸ್ಕರ ಈ ಸಂಸ್ಥೆ ಇರಬೇಕು? ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಅದರ ಹೊಟ್ಟೆನೆ ಕುಯ್ದು ನೋಡೋ ಜಾಣತನ ಇದು. ಯುವರ್ ಆನರ್, ಈ ದಿವಸ ಒಂದು ಲಾರಿ ಬೆಲೆ 3-4 ಲಕ್ಷ ಬೆಲೆ ಆಗುತ್ತೆ. ಒಂದು ಆಕ್ಸಿಡೆಂಟ್ ಆದಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಅಂತಂದ್ರೆ 4-5 ಲಾರಿ ಮೊತ್ತ ಆಯ್ತು. ಅಕಸ್ಮಾತ್ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿ 50 ಜನ ಸತ್ತರೆ ಆ ಕಂಪನಿಯವರು ಸತ್ತವರ ಒಬ್ಬೊಬ್ಬರ ಹೆಸರಲ್ಲೂ 4-4 ಪ್ಲೇನ್ ಕೊಳ್ಳೋಷ್ಟು ಹಣ ಕೊಡಕ್ಕಾಗುತ್ತೇನು? ಇಟ್ ಈಸ್ ರೆಡಿಕ್ಯುಲಸ್ ಟು ಆಸ್ ಸಚ್ ಎ ಹ್ಯೂಜ್ ಅಮೌಂಟ್. ಇಟ್ ಈಸ್ ಇನ್ಹ್ಯೂಮನ್. ಯುವರ್ ಆನರ್, ಒಂದು ಸಣ್ಣ ಆಕ್ಸಿಡೆಂಟ್ ಇಂದ ಒಂದು ಬಂಗ್ಲೆ ಕೊಂಡ್ಕೊಂಡು ಕಾರ್ ಇಟ್ಕೊಂಡು ಕುಬೇರ್ನಾಗ ಬಹಳಷ್ಟು ಹಣ ಸಂಪಾದನೆ ಆಗೋದಾದ್ರೆ ಎದುರು ಬರೋ ಲಾರಿಗೆ ಯಾರು ಹೆದರ್ತಾರೆ? ಬಸ್ಗೆ ಯಾರು ಭಯ ಪಡ್ತಾರೆ? ಯುವರ್ ಆನರ್, ಅಕಸ್ಮಾತ್ ಅರಿದೇ ಆಗಿರೋ ಅಪಘಾತನೇ ಮುಂದಿಟ್ಕೊಂಡು ಅನ್ಯಾಯದ ರೀತಿಯಲ್ಲಿ ಪರಿಹಾರ ಕೇಳ್ತಿರೋ ಜನರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿ ನನ್ನ ಕಕ್ಷಿಗಾರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು. ಯುವರಾನ, ಎದುರುಪಕ್ಷದ ನ್ಯಾಯವಾದಿಗಳು ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿ ಶೀಘ್ರವಾಗಿ ವಸ್ತುಗಳನ್ನ ಸಾಗಿಸೋದಿಕ್ಕಿದೆಯೇ ಹೊರತು ಹತ್ಯೆ ಮಾಡೋದಕ್ಕಲ್ಲ ಅಂತ ವಿವರಣೆ ಹೇಳಿದ್ರು. ತುಂಬಾ ಸಂತೋಷ. ಕಳೆದ 2 ವರ್ಷಗಳಲ್ಲಿ ದೇಶದ ನಾನಾ ಕಡೆ ಈ ಲಾರಿಗಳಿಂದ 22 ಅಪಘಾತಗಳು ನಡೆದಿವೆ. ಈ ಮಾಡರ್ನ್ ಟ್ರಕ್ ಕಂಪನಿಯವರು ಗುಟ್ಟಾಗಿ ಕ್ವಾಲಿಟಿ ಟೆಸ್ಟ್ ಮಾಡಿಸಿದಾಗ ಬ್ರೇಕ್ ಲೈನ್ ಸರಿಯಾಗಿದೆ ಅಂತಾನು, ವೇಗವಾಗಿ ಹೋಗುವಾಗ ಬ್ರೇಕ್ ನ ಒತ್ತಿದ್ರೆ ಟ್ರಕ್ಕು 2 ಅಡಿ ಎಡಕ್ಕೆ ಚಿಮ್ಮುತ್ತೆ ಅಂತ ರಿಪೋರ್ಟ್ ಬಂತು. ಇಂಥದ್ದೇ 1,000 ಲಾರಿ ಇರೋ ಕಂಪನಿ ಅದಕ್ಕೇನು ಆಕ್ಷನ್ ತಗೊಳ್ತು? ರಿಪೋರ್ಟ್ ನ ಮ್ಯಾನೇಜ್ಮೆಂಟ್ ಸೇಫ್ ನಲ್ಲಿ ಗುಟ್ಟಾಗಿಡ್ತು, ಬೀಗ ಹಾಕ್ತು. ಯಾಕೆ? ಈ ಲಾರಿಗಳನ್ನ ತಯಾರು ಮಾಡ್ತಾ ಇರೋ ಕಂಪನಿನೇ ಅವರದು. ಈಗಾಗಲೇ ರಸ್ತೆಯಲ್ಲಿ ಓಡಾಡ್ತಾ ಇರೋ ಲಾರಿಗಳ ಅವಸ್ಥೆ ಹೀಗಿದೆ ಅಂತ ಪ್ರಚಾರ ಆದ್ರೆ ಕಂಪನಿ ಕೆಟ್ಟ ಹೆಸರು ಬರುತ್ತೆ ಅಂತ. ಯುವರಾನ, ಇದು ಇದು ಆ ವರದಿ. ಯುವರಾನ, ಈ ದಾಖಲೆಗಳು ಹೇಗೆ ಸಿಕ್ತು ಅಂತ ಅನ್ನೋದನ್ನ ನಾನು ತಿಳ್ಕೋಬೇಕು. ಕಳ್ತನ ಮಾಡುತ್ತೆ, ಅದಕ್ಕೆ ಬೇಕಾದ್ರೆ ಕಂಪನಿ ನನ್ನ ಮೇಲೆ ಥೆಫ್ಟ್ ಕೇಸ್ ಹಾಕಲಿ,
ತಾವೇ ವಾದ ಮಾಡಿ. ಯುವರಾಣ ಶಶಿರೇಖೆ ಯಾರು? ಅವಳು ಏನಾಗಿದ್ಲು? ಈಗೇನಾಗಿದ್ದಾಳೆ? ಯಾಕಿಷ್ಟೊಂದು ಹಣ ಪರಿಹಾರ ಕೇಳ್ತಾ ಇದ್ದಾಳೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರೆ ನ್ಯಾಯಾಲಯ ಯಾವ ರೀತಿಯಲ್ಲೂ ಸಹಾಯ ಮಾಡಲಾರದು. ಅದಕ್ಕೋಸ್ಕರ ಒಂದು ವಿಡಿಯೋ ಕ್ಯಾಸೆಟ್ ತೋರಿಸೋದಕ್ಕೆ ನನಗೆ ಅವಕಾಶ ಕೊಡಬೇಕು. ಪ್ರೊಸೀಡ್. ಪ್ಲೇ ಆನ್ ದಿ ವಿಡಿಯೋ. ಬಡತನದಲ್ಲಿರೋ ಹೆಣ್ಣಾದರೂ ಶಶಿರೇಖೆ ಸಹಜ ಸುಂದರಿ, ಚೆಲುವೆ, ಸೌಂದರ್ಯ ಸ್ಪರ್ಧೆಯಲ್ಲಿ ಸೌಂದರ್ಯ ರಾಣಿ ಅಂತ ಬಿರುದು ಪಡೆದವಳು. ಹತ್ತಾರು ವರ್ಷಗಳ ಶ್ರಮದಿಂದ ನಾಟ್ಯಾಭ್ಯಾಸ ನಡೆಸಿ ಅನೇಕ ಪ್ರದರ್ಶನಗಳನ್ನು ಕೊಟ್ಟ ನಾಟ್ಯರಾಣಿ ವಿದೇಶಗಳಿಗೆಲ್ಲ ಹೋಗಿ ನಾಟ್ಯಕಲೆಯ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನೋ ಹಂಬಲ ಹೊತ್ತಿದ್ದ ಹೆಣ್ಣು, ಭವಿಷ್ಯದ ಬಗ್ಗೆ ಸುಂದರವಾದ ಸ್ವಪ್ನಗಳನ್ನು ಕಾಣ್ತಾ ಇದ್ದ ಆ ಹೆಣ್ಣಿನ ಸ್ಥಿತಿ ಇವತ್ತು. ಇದು ಇವತ್ತಿ ಹೆಣ್ಣಿನ ಸ್ಥಿತಿ. ಶಶಿರೇಖೆ ತಂದೆಯಲ್ಲಿ ತಬ್ಬಲಿ, ಆಸ್ತಿ ಇಲ್ಲದ ಬಡವಳು, ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ನಾಟ್ಯಾಭ್ಯಾಸ ಮಾಡ್ತಾ ಕಾಲೇಜು ಓದ್ತಾ ಇದ್ದ ಹುಡುಗಿ. 15 ಲಕ್ಷ ರೂಪಾಯಿ ಪರಿಹಾರ ಕೇಳಿದಾಳೆ ನಿಜ. ಏನು ಬೆಂಜ್ ಕಾರ್ ತಗೊಂಡು ಡ್ರೈವ್ ಮಾಡ್ಕೊಂಡು ಓಡಾಡೋದಕ್ಕ ಅಥವಾ ಮೈತುಂಬ ಒಡವೆಗಳನ್ನ ತೊಟ್ಕೊಳ್ಳೋದಕ್ಕ? ಅದೇ ಜನ್ಮದಲ್ಲಿ ಸಾಧ್ಯನಾ? ಅವಳು ಚೆನ್ನಾಗಿದ್ದಿದ್ರೆ ನಾಟ್ಯ ಸರಸ್ವತಿ ಅಂತ ಬಿರುದು ತಗೋತಿದ್ಲು, ದೇಶ ವಿದೇಶಗಳನ್ನ ಸುತ್ತಾ ಇದ್ಲು, ಕೀರ್ತಿ ಜೊತೆಲಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಿದ್ಲು. ಇಂಥ ಉಜ್ವಲ ಭವಿಷ್ಯ ಸುಟ್ಟು ಬೂದಿಯಾದದ್ದು ಯಾವುದರಿಂದ? ಈ ಅಪಘಾತದಿಂದ. ಯುವರಾಣ ಬಂಗ್ಲೆ ಕೊಂಡ್ಕೊಂಡು ಕಾರ್ ಇಟ್ಕೊಂಡು ಕುಬೇರನ ಹಾಗೆ ಬಾಳುವಷ್ಟು ಧನ ಸಂಪಾದನೆ ಆಗೋ ಹಾಗಿದ್ರೆ ಇಂಥ ಆಕ್ಸಿಡೆಂಟ್ ಯಾರು ಹೆದರ್ತಾರೆ ಅಂತ ಮಾನ್ಯ ಬ್ರಿಗಾನ್ಜೋ ಅವರು ಹೇಳಿದ್ರು. ನಾನೀಗ ಅವ್ರಿಗೆ ಅಂಥ ಸುವರ್ಣಾವಕಾಶ ಕೊಡ್ತೀನಿ. 15 ಲಕ್ಷ ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ. ಅವರು ಈ ರೀತಿ ಕೈಕಾಲು ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದಾರೆ? ಆರ್ಡರ್ ಆರ್ಡರ್. ಯುವರಾಣ ನನ್ನ ಕಕ್ಷಿಗಾಳಿಗೆ ಅನ್ಯಾಯವಾಗಿದೆ. ಆಕೆ ಜೀವಂತ ಹೆಣವಾಗಿ ಬದುಕಬೇಕಾಗಿದೆ. ಈ ಸ್ಥಿತಿಯಲ್ಲಿರೋ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಯಾರು ಕಾಪಾಡ್ತಾರೆ? ಯಾರು ನೋಡ್ಕೋತಾರೆ? ವಯಸ್ಸಾದ ತಾಯಿನೂ ಕಣ್ಣು ಮುಚ್ಕೊಂಡ್ರೆ ಆಕೆಗೆ ನೀರು ಕೊಡೋದಕ್ಕಾದ್ರೂ ಯಾರಿರ್ತಾರೆ? ಆಕೆನ ಅಕ್ರೆಯಿಂದ ನೋಡ್ಕೊಳ್ಳೋದಕ್ಕೆ, ಸೇವೆ ಮಾಡೋದಕ್ಕೆ ಆಳುಗಳ ಅವಶ್ಯಕತೆ ಇದೆ. ಸಾಯೋ ತನಕ ಬದುಕೋದಕ್ಕೆ ಹಣದ ಅವಶ್ಯಕತೆ ಇದೆ. ತಾವು ಕರುಣೆ ತೋರಿಸ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಮೊಕದ್ದಮೆಯನ್ನು ಪರಿಶೀಲಿಸಿದ ಮೇಲೆ, ವಾದ ವಿವಾದಗಳನ್ನು ಕೇಳಿ ವಿಮರ್ಶಿಸಿದ ಮೇಲೆ, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಶಶಿರೇಖಳಿಗೆ 15 ಲಕ್ಷ ರೂಪಾಯಿಗಳನ್ನು ಪರಿಹಾರ ಧನವಾಗಿ ಕೊಡಲೇಬೇಕೆಂದು ನ್ಯಾಯಾಲಯವು ತೀರ್ಪನ್ನು ಕೊಟ್ಟಿರುತ್ತದೆ. ಕನ್ಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸಾಗರ್. 45 ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾ ಸೋತ ಮೊಟ್ಟ ಮೊದಲೇ ಕೇಸು. ಆದರೂ ಹೆಮ್ಮೆ ಪಡ್ತೀನಿ, ಆನಂದ ಪಡ್ತೀನಿ. ಏಕೆ? ಈ ದಿವಸ ಒಂದು ಸಿಂಹದ ಮರಿ ಜೊತೆ ನಾವು ಹೋರಾಡಿದೆ. ಮಿಸ್ಟರ್ ರಾಘವಾಚಾರ್, ಮಿಸ್ಟರ್ ಸಾಗರ್ ನಿಮಗೆ ಜೂನಿಯರ್ ಅಲ್ಲ, ನಮಗೂ ನಿಮಗೂ ಇಬ್ಬರಿಗೂ ಸೀನಿಯರ್. ಯು ಆರ್ ರಿಯಲಿ ಗ್ರೇಟ್. ತಾವಷ್ಟು ದೊಡ್ಡ ಮಾತಾಡಬಾರದು. ಈ ಗೆಲುವಿ ಕಾರಣ ನನ್ನ ಹೋರಾಟದ ಹಿಂದೆ ಅಡಗಿದ್ದ ಸತ್ಯ. ತಮ್ಮಂತಹ ಹಿರಿಯರ ಆಶೀರ್ವಾದ. ನೀನೇ ಗೆಲ್ತಿ ಅಂತ ನಿಮ್ಮ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮಿಂದ ಶಶಿರೇಖಾಗೆ ತುಂಬಾ ಉಪಕಾರ ಆಯ್ತು ಸರ್. ಸಾಗರ್, ಸಾಗರ್ ಎಲ್ಲಿ ಹೋಗ್ತಾ ಇದೀಯಾ ಸಾಗರ್? ನಿನಗೋಸ್ಕರ ಸ್ಪೆಷಲ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇರು, ಬರ್ತೀನಿ. ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಸಾಗರ್. ಆಮೇಲೆ ನೋಡ್ತೀನಿ ನಿನ್ನ.